ಈಗ ಮಾಧ್ಯಮದ ಮುಖಾಂತರ ನಾವು ಕೆಪಿಸಿಸಿ ಅಧ್ಯಕ್ಷರಿಗಾಗಿರ್ಬೋದು ಇವರಿಗಾಗಿರ್ಬೋದು ತಲುಪಿಸೋದಕ್ಕೋಸ್ಕರ ಮಾಧ್ಯಮದ ಮುಖಾಂತರ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಸುರ್ಜೇವಾಲಾಜಿಯವರು ನಮ್ಮ ಏನು ಉಸ್ತುವಾರಿಗಳಾಗಿರ್ತಕ್ಕಂಥ ಸುರ್ಜೇವಾಲಾಜಿಯವರಿಗೂ ಕೂಡ ನಾವು ಲೆಟ್ರನ್ನು ಬರೆದಿದ್ದೀವಿ. ಈ ಏನು ಐನೂರು ಮಂಜುನಾಥ್ ಅವರು ಏನು ಮಾತಾಡಿರ ನಮ್ಮ ನಾಯಕರುಗಳ ವಿರುದ್ಧ ಅದನ್ನು ಇಂಗ್ಲೀಷ್ ಇದನ್ನು ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದೀವಿ. ಇಂಗ್ಲೀಷಲ್ಲೂ ಕೂಡ ಅವರಿಗೆ ತಿಳಿದಿರ್ತಕ್ಕಂಥ ಲ್ಯಾಂಗ್ವೇಜ್ ಆಗಿರ್ತಕ್ಕಂಥ ಇಂಗ್ಲೀಷು ಹಾಗೂ ಹಿಂದಿಯಲ್ಲೂ ಕೂಡ ಇದನ್ನು ಹೇಳಿದ್ವಿ. ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಬಿ ವಿ ಶ್ರೀನಿವಾಸ್ ಅವರಿಗೂ ಕೂಡ ತಲುಪಿಸಿದ್ವಿ. ಖರ್ಗೆ ಸಾಹೇಬರಿಗೂ ಕೂಡ ನಾವು ಈ ವಿಚಾರವನ್ನು ಕೂಡ ಹೇಳಿದ್ವಿ. ಅವರು ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಸರ್, ವೈಯಕ್ತಿಕವಾಗಿ ಅವರು ಮಾತಾಡಿರ್ತಕ್ಕಂಥದ್ದು ಭಾಳಷ್ಟು ವಿಚಾರಗಳು, ರಾಹುಲ್ ಗಾಂಧಿಯವರಿಗೆ ವೈಯಕ್ತಿಕ ವಿಚಾರ ಮಾತಾಡಿರ್ತಕ್ಕಂಥದ್ದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ವೈಯಕ್ತಿಕವಾಗಿ ಮಾತಾಡಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಮಾತಾಡಿರ್ತಕ್ಕಂಥ ಪಕ್ಷದ ವೇದಿಕೆಯಲ್ಲಿ ಬೇಕಾದಷ್ಟು ಹೋರಾಟಗಳು ನಾವು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದುಂಟು. ಅದರಲ್ಲೇ ಪಕ್ಷಕ್ಕೆ ಟೀಕೆ ಮಾಡೋದು ಬೇರೆ, ವೈಯಕ್ತಿಕವಾಗಿ ಟೀಕೆ ಮಾಡೋದು ಬೇರೆ. ನೀವು ವೈಯಕ್ತಿಕವಾಗಿ ಅಷ್ಟಕ್ಕೊಂದು ಟೀಕೆ ಮಾಡಿ ನೀವು ಬಂದೀಗ ಕಾಂಗ್ರೆಸ್ ಪಕ್ಷದ ಮನೆ ಬಾಗಿಲಿಗೆ ಬಂದು ನಾವು ಕಾಂಗ್ರೆಸ್ ಸೇರ್ತೀವಿ ಕಾಂಗ್ರೆಸ್ ಸೇರ್ತೀವಿ ಅಂತ ಹೇಳೋದು ಇದೆಷ್ಟು ಸರಿ? ಆಮೇಲೆ ಇವರು ಗೆದ್ದಿರ್ತಕ್ಕಂಥದ್ದು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ತಮಗೆ ಗೊತ್ತಿದೆ ಗೆದ್ದಿದ್ದಂಥದ್ದು ಲಾಸ್ಟಿಗೆ. ಸೊ ನಾಲ್ಕು ಮನೆಯನ್ನು ಹೊಕ್ಕಿರ್ತಕ್ಕಂಥ ಆಂಜನೇಯ ಮಂಜುನಾಥ್ ಅವರು ಕೊನೆಗೆ ಗೆದ್ದಿದ್ದು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಗ್ರ್ಯಾಜುಯೇಟ್ಸಿಗೆ ಇವ್ರ ಸಂದೇಶ ಇದೇನಾ? ಒಬ್ಬ ಧೀಮಂತ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಏಕವಚನದಲ್ಲೆಲ್ಲ ಇವರೆಲ್ಲ ಮಾತಾಡ್ಕೊಳ್ತಾ ನೀನು ದಮ್ಮಿದ್ರೆ ನಿನಗೆ ಗಂಡಸ್ತನ ಇದ್ರೆ ಅಂತಕ್ಕಂಥ ಆಂಜನೇಯ ಮಂಜುನಾಥ್ ಇವತ್ತು ನಮ್ಗಳಿಗೂ ನನ್ನ ವಿರುದ್ಧನೂ ಕೂಡ ಮೊನ್ನೆ ನಿಮ್ಮ ಪ್ರೆಸ್ಸಲ್ಲಿ ಕೂಡ ಹೇಳಿದ್ರು, ಪಕ್ಷ ಕಟ್ಟೋದಕ್ಕೆ ಯೋಚನೆ ಮಾಡಲಿ, ಅವರು ಚುನಾವಣೆ ವಿಚಾರ ಬಿಟ್ಟುಬಿಟ್ಟು ಪಕ್ಷನ ಗಟ್ಟಿಗೊಳಿಸ್ಲಿ ಅಂತ ಹೇಳಿದ್ರು. ನಾವು ಕೂಡ ಅವ್ರಿಗೆ ಇದೇ ಸಂದೇಶ ಕೊಡ್ತಾ ಇದ್ದೀವಿ, ನೀವಿರ್ತಕ್ಕಂಥ ಪಕ್ಷ ಅದನ್ನು ಗಟ್ಟಿಗೊಳಿಸಿ. ಈಗೇನು 19 ಸೀಟ್ ತೊಗೊಂಡಿರ್ತಕ್ಕಂಥದ್ದು, ಕಳೆದ ಬಾರಿ ಹೇಳಿದ್ರಿ ತಾವು ಸ್ಟೇಟ್ಮೆಂಟಲ್ಲಿ ಜೆ ಡಿ ಎಸ್ಸು ಮುಗ್ದೋಗಿರೋ ಪಕ್ಷ ಅದನ್ನು ಅಂತ ಹೇಳಿದ್ರಿ. ಅದೇ ಪಕ್ಷಕ್ಕೆ ಹೋದ್ರಿ, ಅಲ್ಲಿಂದನೂ ಕೂಡ ಚುನಾವಣೆಗೆ ಎಲ್ಲ ರೀತಿಯಾದ ಸಂಪನ್ಮೂಲ ತೊಗೊಂಡು ಚುನಾವಣೆಯನ್ನು ನೀವು ಮಾಡಿದ್ರಿ. ಆ ಸಂಪನ್ಮೂಲನೂ ಕೂಡ ಭಾಳಷ್ಟು ಜನಕ್ಕೆ ತಲುಪಿಲ್ಲ ಅಂತಕ್ಕಂಥ ಕೂಗು ಕೂಡ ಆ ಸಂದರ್ಭದಲ್ಲಿ ಬಂತು. ಅದು ನಿಮ್ಮ ನಿಮ್ಮ ವೈಯಕ್ತಿಕ ನಿಮ್ಮ ನಿಮ್ಮ ಚುನಾವಣೆ ಸ್ಟ್ರಾಟಜಿ ನೀವು ಮಾಡಿದ್ರಿ, ಅದಕ್ಕೆ ಶಿವಮೊಗ್ಗ ಜನ ತಕ್ಕ ಉತ್ತರ ಕೊಟ್ಟರು. ಹಾಗಾಗಿ ಆ ದೃಷ್ಟಿಯಲ್ಲಿ ನಿಮ್ಮ ವೈಯಕ್ತಿಕವಾಗಿ ಏನು ಮಾಡ್ತಿದ್ರು ಪಕ್ಷದ, ಈಗ ನಾವು ಬೇಕಾದ ಸಲ ಬಿ ಜೆ ಪಿಯ ಸಿದ್ಧಾಂತಗಳನ್ನು ನಾವು ಧಿಕ್ಕರಿಸಿರ್ತಕ್ಕಂಥದ್ದು ಒಂದು ಪ್ಲಾಟ್ಫಾರ್ಮಲ್ಲಿ ಆ ಒಂದು ರೀತಿ ನೀತಿ ಇರ್ತದೆ, ಆ ಒಂದು ರೇಖೆಯನ್ನು ದಾಟದಲ್ಲಿರ್ತಕ್ಕಂಥ ದಿನಗಳನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಇವರು ಎಲ್ಲರಿಗೂ ಕೂಡ ಏಕವಚನದಲ್ಲಿ ಮಾತಾಡ್ಕೊಳ್ತಾ ವೈಯಕ್ತಿಕವಾಗಿ ನಿಂದನೆ ಮಾಡಿಕೊಳ್ತಾ ಮಾಡಿರ್ತಕ್ಕಂಥದ್ದಕ್ಕೂ ಕೂಡ ನಾವು ಖಂಡನೆ.